ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ವಿಶೇಷವಾಗಿ ಯುಗದ ಆದಿ ಪ್ರಾರಂಭ ಆಗ್ತಕ್ಕಂಥದ್ದು ಹೊಸ ವರ್ಷ ಪ್ರಾರಂಭ ಇಂದು ಹೊಸ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಚೈತ್ರ ಮಾಸ ಖಂಡಿತವಾಗಿ ವಿಶೇಷವಾಗಿ ಮಂಗಳವಾರದ ದಿನ ಈ ಅಶ್ವಿನಿ ನಕ್ಷತ್ರದಲ್ಲಿ ಅಂದ್ರೆ ರೇವತಿ ಮತ್ತೆ ಅಶ್ವಿನಿ ನಕ್ಷತ್ರದಲ್ಲಿ ಹೊಸ ವರ್ಷ ಆರಂಭ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ರಾಶಿಯವರಿಗೂ ಕೂಡ ಈ ಯುಗಾದಿ ಭವಿಷ್ಯ ಹೇಗಿರ್ತಕ್ಕಂಥದ್ದು ಈ ವರ್ಷ ಯುಗದ ಆದಿ ಯಾರಿಗೆ ಅತ್ಯಂತ ಲಾಭವನ್ನ ತಂದು ಕೊಡುತ್ತೆ ಯಾರಿಗೆ ನಷ್ಟವನ್ನ ತಂದು ಕೊಡ್ತಕ್ಕಂಥದ್ದು ಎಲ್ಲ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೆ ಇವತ್ತಿನ ದಿನ ಕನ್ಯಾ ರಾಶಿಯ ಭವಿಷ್ಯ ಯುಗಾದಿಯ ಭವಿಷ್ಯ ಹೇಗಿರ್ತಕ್ಕಂಥದ್ದು ಖಂಡಿತವಾಗಿ ನಾನು ಮೊದಲು ತಿಳಿಸ್ತಕ್ಕಂಥದ್ದು ಎಲ್ಲ ಹೇಳ್ತಿದ್ರಿ ಯಾಕೆ ಗುರುಗಳೇ ಬರೀ ಕನ್ಯಾ ರಾಶಿಯವರಿಗೆ ಕಷ್ಟ ನಷ್ಟಗಳನ್ನೇ ಹೇಳ್ತಿದ್ರಿ ಯಾವ ಸಮಸ್ಯೆ ಇತ್ತು ಎಲ್ಲ ಸಮಸ್ಯೆಗಳನ್ನ ನಾವು ನೋಡ್ತಿದ್ದೀವಿ ಯಾಕೆ ಯಾವಾಗ್ಲೂ ಹೇಳ್ತಿದ್ರಿ ಖಂಡಿತ ಈಗ ನಿಮಗೆ ಭಾಗ್ಯದ ಬಾಗಿಲು ತೆರೆತಕ್ಕಂಥ ಎಲ್ಲ ಕಾಲ ಸಂಗಿತವಾಗಿದೆ ಅತ್ಯಂತ ಶುಭವನ್ನ ನೀವು ನೋಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಕನ್ಯಾ ಅವರಿಗೆ ನೋಡಿ ಉಪಜಯ ಸ್ಥಾನದಲ್ಲಿ ಕುಜ ಹಾಗೆ ಶನಿ ಪ್ರಸ್ತುತವಾಗಿ ವರ್ಷ ಆರಂಭದಲ್ಲಿದ್ದಾರೆ ಸಪ್ತಮ ಸ್ಥಾನದಲ್ಲಿ ರಾಹು ಹಾಗೆ ಸೂರ್ಯರಿದ್ದಾರೆ ಶುಕ್ರ ಕೂಡ ನಿಮ್ಮ ಎರಡರ ಅಧಿಪತಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಗುರು ಮತ್ತೆ ಚಂದ್ರ ಬುಧಸ್ಥಿತವಾಗಿರ್ತಕ್ಕಂಥದ್ದು ವರ್ಷ ಆರಂಭದಲ್ಲಿ ತದನಂತರ ಮೇ ಆ ಮೇಯಲ್ಲಿ ಗುರು ಒಂಬತ್ತರ ಸ್ಥಾನಕ್ಕೆ ಬರ್ತಾ ಇದೆ ಗುರು ಬಲ ಖಂಡಿತವಾಗಿ ನಿಮ್ಮ ಅತ್ಯಂತ ಶುಭವನ್ನ ಎಲ್ಲಾ ಈ ಕಾಲವನ್ನ ತಂದು ಇರುತ್ತೆ ಎಲ್ಲ ರೀತಿಯ ಗುರುವಿನ ಬಲವಿದ್ದಾಗ ಎಲ್ಲ ಕೂಡ ನಿಮಗೆ ಆ ಒಂದು ಆಶೀರ್ವಾದವಾಗಿ ಸಿಗುತ್ತೆ ಹಾಗೆ ಪ್ರತಿಯೊಂದನ್ನು ಕೂಡ ನಿಮ್ಗೆ ವಿಶ್ಲೇಷಣೆಯನ್ನ ಮಾಡ್ತಿದ್ದೇನೆ ಆರೋಗ್ಯದ ಸಮಸ್ಯೆ ಇತ್ತು ಕನ್ಯಾ ರಾಶಿಯವರಿಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇತ್ತು ಖಂಡಿತವಾಗಿ ಗುರುವಿನ ಪ್ರೇರಣೆಯಿಂದ ಕನ್ಯಾ ರಾಶಿಯವರಿಗೆ ಅತ್ಯಂತ ಆರೋಗ್ಯದ ವಿಚಾರವಾಗಿ ಕೂಡ ಅತ್ಯಂತ ಶುಭವಾಗ್ತದೆ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರುತ್ತೆ ಚತುರ್ಥಾಧಿಪತಿ ನವಮ ಸ್ಥಾನದಲ್ಲಿದ್ದಾಗ ಖಂಡಿತವಾಗಿ ಅತ್ಯಂತ ಶುಭ ಆದರೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಆರರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದಷ್ಟು ಗುರುರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೊಪ್ಪರಿ ಎಣ್ಣೆಯನ್ನ ನಿಮ್ಮ ಅಂಗಾಲಿಗೆ ರಬ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮುಖ್ಯಕ್ತದೆ ಪ್ರತಿದಿನ ಅಶ್ರನ ಕೊಮ್ಮನ್ನ ತೆಗೆದು ಹಣೆಯಲ್ಲಿ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಖಂಡಿತವಾಗಿಯೂ ನಿಮಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಇರೋದ್ರಿಂದ ಸೋಂಬೇರಿತನವನ್ನ ಬಿಟ್ಟು ನೀವು ಕೆಲಸದಲ್ಲಿ ತಲ್ಲೀನರಾಗಿದ್ದ ಹಾಗೆ ಆಗ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಆಗ್ಲಿ ಅತ್ಯಂತ ಶುಭ ನೋಡಿ ಕೇತು ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ರಾಶಿಯಲ್ಲೇ ಕೂತರು ಸಹಿತ ಖಂಡಿತ ನಿಗೂಢವಾಗಿರ್ತಕ್ಕಂಥ ಒಂದು ಸ್ವಭಾವ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ಜೊತೆಗೆ ಪಂಚಮಾಧಿಪತಿ ಆರರ ಭಾವದಲ್ಲಿದ್ದಾನೆ ಜೊತೆಗೆ ತೃತೀಯಾಧಿಪತಿ ಆರರ ಭಾವದಲ್ಲಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಕೂಡ ಆರರ ಭಾವದಲ್ಲಿ ಸ್ಥಾನದಲ್ಲಿರ್ತಕ್ಕಂಥದ್ದು ಇದೆಲ್ಲ ಒಂದು ರೀತಿಯಾಗಿ ವಿಶೇಷವಾಗಿ ಅತಿಯಾದಂಥ ಕಷ್ಟ ನಷ್ಟಗಳಿಂದ ದೂರವನ್ನು ಆಗ್ತಕ್ಕಂಥದ್ದು ಕನ್ಯಾ ಅವರಿಗೆ ನಾವು ನೋಡ್ತೇವೆ ನಿಮ್ಮ ನಷ್ಟಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಜೊತೆಗೆ ಎರಡರ ಸ್ಥಾನದಲ್ಲಿ ಅತ್ಯಂತ ಶುಭ ಅತ್ಯಂತ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಅತ್ಯಂತ ಶುಭ ಆಗ್ತಕ್ಕಂಥದ್ದು ಕೆಲಸಗಾರರಿಗೆ ಕೆಲಸ ಹೊಸದಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೂ ಅತ್ಯಂತ ಶುಭವನ್ನ ಕೊಡುತ್ತೆ ಆದ್ರೆ ವಿವಾಹ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಚಾಯ್ಸಸ್ ಜಾಸ್ತಿ ಆಗ್ತವೆ ಈ ಸೆಲೆಕ್ಟಿವ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತ ಗುರುವಿನ ಬಲ ಇದೆ ಆದ್ರೆ ಸೆಲೆಕ್ಟಿವ್ನೆಸ್ ಜಾಸ್ತಿ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ ರಾಹು ಏನ್ ಮಾಡುತ್ತೆ ಕಪಟ ಸ್ಥಾನದಿಂದ ಸ್ವಲ್ಪ ಮಟ್ಟಿಗೆ ಅವಕಾಶಗಳಿಂದ ವಂಚಿತವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬಹುದು ಆದ್ರೆ ನಾನು ವಿಶೇಷ ಬಿಸ್ನೆಸ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಆದ್ರೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಕನ್ಯಾ ರಾಶಿಯವರಿಗೆ ಯುಗಾದಿ ನಾನು ಭವಿಷ್ಯವನ್ನ ನೋಡಿದಾಗ ನಿಮ್ಮ ಶಿಪ್ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಬಿರುಕು ಬಿಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇನ್ನ ವಿಶೇಷವಾಗಿ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ನಾನೀಗಾಗ್ಲೇ ಹೇಳಿದ್ದೇನೆ ಜೊತೆಗೆ ಆರೋಗ್ಯದ ವಿಚಾರವನ್ನ ಹೇಳಿದ್ದೇನೆ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಹೇಳಿದ್ದೇನೆ ಎಲ್ಲ ವಿಚಾರದಲ್ಲಿ ಶುಭವನ್ನ ತರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಕೆಲಸದಲ್ಲಿ ಬಡ್ತಿಯನ್ನ ನೋಡಬಹುದು ವಿಶೇಷವಾಗಿ ನಾವು ಇಲ್ಲಿ ನೋಡಿದಾಗ ಸ್ಥಳ ಬದಲಾವಣೆ ಅವಕಾಶಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರು ಏನಾದ್ರು ಈ ವರ್ಷದಲ್ಲಿ ಪ್ಲಾನ್ ಮಾಡಿಕೊಂಡು ಹೈಯರ್ ಎಜುಕೇಶನ್ ಮತ್ತೊಂದಕ್ಕೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಎಲ್ಲಾ ತರದ ಭಾಗ್ಯವನ್ನ ಸಿಗ್ತಕ್ಕಂಥ ಕಾಲ ಆಗ್ತದೆ ಯಾಕೆಂದ್ರೆ ಭಾಗ್ಯ ಸ್ಥಾನದಲ್ಲಿ ಗುರುವಿನ ಆಶೀರ್ವಾದ ಗುರುವಿನ ದೃಷ್ಟಿ ಕೂಡ ನಿಮ್ಮ ರಾಶಿಯಲ್ಲಿ ಬರೋದ್ರಿಂದ ಅತ್ಯಂತ ಶುಭ ಕಾಲ ಆಗ್ತದೆ ನೀವು ಸಾಧ್ಯವಾದಷ್ಟು ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಒಂಬತ್ತು ಒಳ ವರ್ಷದ ಒಳಗಿನ ಮಕ್ಕಳನ್ನ ಹಳದಿ ಸ್ವೀಟ್ ಕೊಟ್ಟು ಅಥವಾ ಬಾಳೆಹಣ್ಣು ಆಗಿದ್ದಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದ್ರಿಂದ ಕೇತುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ತಕ್ಕಂಥ ಇರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಣಪತಿ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಲಾ ಈ ಕನ್ಯಾ ರಾಶಿಯವರು ಅತ್ಯಂತ ಶುಭ ಕಾಲವನ್ನು ಕೊಡುತ್ತೆ ಇನ್ನು ಮಿಕ್ಕ ವಿಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಕಾಲ ಈ ಕನ್ಯಾ ರಾಶಿಯವರಿಗೆ ಯುಗಾದಿಯ ಭವಿಷ್ಯ ಸನ್ನಿಹಿತವಾಗಿದೆ ಖಂಡಿತ ಈ ಕಾಲ ಸದುಪಯೋಗ ಮಾಡಿಕೊಂಡು ಡಿಲೇ ಇರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಗಣಪತಿ ದೇವಸ್ಥಾನವನ್ನ ಭೇಟಿ ಮಾಡಿ ಆಗ ಈಗಾಗ್ಲೇ ಹೇಳಿದಾಗೆ ಬಾಳೆಹಣ್ಣನ್ನ ಈ ಮಕ್ಕಳಿಗೆ ದಾನ ಕೊಡ್ತಕ್ಕಂಥದ್ದು ಬಹಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ರಾಯರ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನವನ್ನ ಭೇಟಿ ಮಾಡೋದ್ರಿಂದ ಸಕಲವು ಅಭಿವೃದ್ಧಿ ಇಷ್ಟು ಯುಗಾದಿಯ ಭವಿಷ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ